ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪೂರ್ಣಚ. ಇವತ್ತು ನಾನು ನನ್ನ ಭೋಜ್ಪುರಿ ಸಿನಿಮಾದ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಟೀಮ್, ನನ್ನ ಕಾಸ್ಟ್ ಪ್ರತಿಯೊಬ್ಬರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಮ್ ಹೇ ರಾಹಿ ಪ್ಯಾರ್ ಕೆ ಅಂತ ನಾನೊಂದು ಭೋಜ್ಪುರಿ ಸಿನಿಮಾ ಮಾಡಿದೆ. ಅದು ಇವಾಗ ಭೋಜ್ಪುರಿಯಲ್ಲಿ ಹಾಗೆ ಹಿಂದಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಸಿನಿಮಾದ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಸೊ ಈ ಒಂದು ಸಿನಿಮಾದ ನಾಯಕ ನಟರು ಬಂದು ಪವನ್ ಸಿಂಗ್ ಅಂತ, ಈಸ್ ಅ ಸೂಪರ್ ಸ್ಟಾರ್ ಆಫ್ ಭೋಜ್ಪುರಿ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಪ್ರೊಡ್ಯೂಸರ್ ಬಂದು ಅಭಯ್ ಸಿನ್ಹಾ ಅಂತ, ಅವರು ಯಶಿ ಫಿಲ್ಮ್ಸ್ ಅನ್ನೋ ಪ್ರೊಡಕ್ಷನ್ ಹೌಸ್ ಅಂಡರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಶಿ ಫಿಲ್ಮ್ಸ್ ಈಸ್ ಈಕ್ವಲ್ ಟು ಯಶ್ ರಾಜ್ ಫಿಲ್ಮ್ಸ್ ಆಫ್ ಬಾಲಿವುಡ್. ಅಷ್ಟು ಚಂದ, ಅಷ್ಟು ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡುವಂಥ ಪ್ರೊಡಕ್ಷನ್ ಹೌಸ್. ನನ್ನ ಸೌಭಾಗ್ಯ, ನನ್ನ ಫಸ್ಟ್ ಸಿನಿಮಾ ಭೋಜ್ಪುರಿಯಲ್ಲಿ ಇಷ್ಟು ದೊಡ್ಡ ಪ್ರೊಡಕ್ಷನ್ ನನಗೆ ಸಿಕ್ತು. ಆ್ಯಂಡ್ ಸಿನಿಮಾದಲ್ಲಿ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ದೀಪಕ್ ಸಿನ್ಹಾ, ಮಾಯಾ, ಮತ್ತು ಇವರು ಕಾಜಲ್ ರಾಘವಾನಿ ಅಂತ, ಸೆಹರ್ ಅಂತ, ತುಂಬ ತುಂಬ ದೊಡ್ಡ ದೊಡ್ಡ ನಟರು ಸಿನಿಮಾದಲ್ಲಿ ಇದ್ದಾರೆ. ಆ್ಯಂಡ್ ಡೈರೆಕ್ಟರ್ ಬಂದು ಪ್ರೇಮಾಂಶು ಸಿಂಗ್ ಅಂತ ಹೇಳಿ. ಆ್ಯಂಡ್ ಇನ್ನು ಹೇಳಿ ಸಿನಿಮಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂತ ಹೇಳಿದ್ರೆ ತುಂಬ ಖುಷಿಯಾಯಿತು. ಲಂಡನ್ನಲ್ಲಿ ಇತ್ತು ಕಂಪ್ಲೀಟ್ ಶೂಟ್. ಸೊ ಲಂಡನ್ನಲ್ಲಿ ಹೇಳೋದೇ ಬೇಕಾಗಿಲ್ಲ, ಎಲ್ಲಿ ಫ್ರೇಮ್ ಇಟ್ಟರು ಬ್ಯೂಟಿಫುಲ್ ಫ್ರೇಮು ಲಂಡನ್ನಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ನಾವು ಶೂಟ್ ಮಾಡಿದಷ್ಟು ಲೊಕೇಶನ್ಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಮಗೆ ಸಿನಿಮಾದಲ್ಲಿ ನಾನು ಪೂರ್ತಿ ಸಿನಿಮಾ ಹಿಂದಿ ಮಾತಾಡ್ತೀನಿ, ಯಾಕಂದರೆ ನಾನು ಸಿನಿಮಾದಲ್ಲಿ ಲಂಡನ್ನಲ್ಲಿ ಬಾರ್ನ್ ಆ್ಯಂಡ್ ರೇಸ್ಡ್ ಹುಡುಗಿ. ಸೊ ನನಗೆ ಭೋಜ್ಪುರಿ ಬರ್ತಾ ಇರಲ್ಲ. ಸೊ ನಾನು ಪೂರ್ತಿ ಸಿನಿಮಾ ಹಿಂದಿಯಲ್ಲಿ ಮಾತಾಡಿದ್ದೀನಿ. ಆ್ಯಂಡ್ ಸಿನಿಮಾದಲ್ಲೂ ಕೂಡ ನೀವು ಟ್ರೇಲರ್ ನೋಡ್ಬೋದು, ಟ್ರೇಲರ್ ರಿಲೀಸ್ ಆಗಿದೆ. ನಾನು ಈ ವಿಡಿಯೋ ಜೊತೆ ನನ್ನ ಟ್ರೇಲರ್ ಕೂಡ ಹಾಕ್ತೀನಿ, ಟ್ರೇಲರ್ ನೋಡ್ಬೋದು. ಟ್ರೇಲರಲ್ಲೂ ಕೂಡ ಇಫ್ ಯು ಅಬ್ಸರ್ವ್, ನಾನು ಒಂದು ಹಿಂದಿ ಹಾಡು ಕೂಡ ಇದೆ ಸಿನಿಮಾದಲ್ಲಿ. ಆ ಹಾಡನ್ನು ಅವರೇ, ನನ್ನ ಸಿನಿಮಾದ ಹೀರೋ ಪವನ್ ಸಿಂಗ್ ಅವರೇ ಹಾಡಿದ್ದಾರೆ. ಇಟ್ ಸೇಸ್ ಜಿನಿಗಿಲಿ ತೂ ಕಾಫಿ ಹೇ ಅಂತ, ಬ್ಯೂಟಿಫುಲ್ ಸಾಂಗ್, ನಿಮಗೆ ತುಂಬ ಖುಷಿಯಾಗುತ್ತೆ ನೋಡಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅದೇ, ಭಾಷೆ ಹೊಸದು, ಹೊಸ ಇಂಡಸ್ಟ್ರಿ. ಇದು ನನ್ನ 8th ಇಂಡಸ್ಟ್ರಿ. ಸೊ ದಿಸ್ ಈಸ್ ಮೈ 8th ಲ್ಯಾಂಗ್ವೇಜ್ ವೇರ್ ಐ ಆಮ್ ಎಂಟ್ರಿಂಗ್ ಇನ್ ಟು. ತುಂಬ ಖುಷಿಯಾಗುತ್ತೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು, ಕೊಂಕಣಿ, ಕೊಡವ, ಹಾಗೆ ಈಗ ಭೋಜ್ಪುರಿ. ಖುಷಿಯಾಗುತ್ತೆ ಎಲ್ಲ ಭಾಷೆಗಳಲ್ಲಿ ಮೇನ್ ಸ್ಟ್ರೀಮ್ ನಟಿಯಾಗಿ ಅವಕಾಶ ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ. ಸೊ ಎಲ್ಲ ಕಾರಣ ನೀವು, ನಿಮ್ಮ ಸಪೋರ್ಟ್. ನನಗೆ ಏನೇ ಮಾಡಿದಾಗಲೂ ಅದು ನಾನು ನಮ್ಮ ಭುವನಂ ಫೌಂಡೇಶನ್ ಥ್ರೂ ಹೊಸ ಏನಾದರೂ ಒಳ್ಳೆ ಕೆಲಸಗಳು ಮಾಡಿದಾಗಲೂ, ಸಿನಿಮಾಗಳು ಮಾಡಿದಾಗಲೂ, ಪ್ರತಿ ಸತಿ ನನ್ನ ಕಣ್ಣಂಚಲ್ಲಿ ನೀರು ಬರ್ತಾ ಇದೆ. ಯಾವಾಗಲೂ ಯು ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ನನಗೆ ಇಷ್ಟು ವರ್ಷ, ನಾನು ಇದು ನನ್ನ 13th ವರ್ಷ ಇಂಡಸ್ಟ್ರಿಯಲ್ಲಿ, ಇಷ್ಟು ವರ್ಷ ನಾನು ಮುಂದೆ ಬಂದಿದ್ದೀನಿ ಅಂತ ಹೇಳಿದೆ, ಅದಕ್ಕೆ ನೀವು ಕಾರಣ. ಯಾಕಂದರೆ ಪ್ರತಿ ಸತಿ ನಾನು ಏನೇ ಮಾಡಿದಾಗಲೂ, ಅದು ಚಿಕ್ಕ ಸಿನಿಮಾ ಆಗಿರಲಿ, ದೊಡ್ಡ ಸಿನಿಮಾಗಳಲ್ಲಿ ಆಗಿರಲಿ, ನೀವು ತುಂಬ ಪ್ರೋತ್ಸಾಹ ಕೊಟ್ಟು ನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್.